My dear students, welcome back to QAPD2 class of 2nd BCom 3rd semester. Now let us look into solve a problem by using method of least square. Computation of trend values by the method of least square. For computing trend values, we have to use the equation. For the equation now use modbeek now. YC is equal to A plus BX. YC is equal to A plus BX and no. Here YC and trend values. Then A and no. A can be calculated by using a formula called sigma y by n. Then small b is to be calculated by using sigma xy by sigma x square. N and n and number of observations at number of time period. Yes, to work data kutritane. Sigma y andre no, sum of the given values. What is sigma xy? Sum of the product of values and time values, that is time assigned. Sigma x square andre no, sum of the squares of the time assigned. X now kotriti value, so x square madukondo adana total madadu. Iga na on problem na mana. Problem madabekadre time series alla you should be very very careful. Number of years given in the data should be known. Namage eshtu varshakke data kottidare annu tilkobeku. When the given number of years are odd, besa sankhye enadru kottidre yav tara, for example 1 varshakke, 3 varshakke, 5 varshakke, 7 varshakke, 9 varshakke, 11 varshakke athwa 13 varshakke, likewise itara kottidre na problem na madod hage tilkobekagutte. To get the straight line nav en madbeku, the sigma x is equal to 0, idu na mind alli ittkobeku. In the problem, if the number of years given is odd, yeladaiktane besa sankhyagalenandru kottidre en madbeku, for the middle year 0 is assigned, madhyada varshakke 0 na tagobeku x value na, and the previous to middle year will be assigned -1 -2 -3 and so on. Madhyada varshakke 0 kottu mele adare hindina varshagalige -1 -2 -3 anta kodbeku. Hagene the succeeding years will be ಮಧ್ಯದ ವರ್ಷದಿಂದ ಮುಂದಕ್ಕೆ +1 +2 +3 ಕೊಡಬೇಕು. ಈಗ +1 +2 +3 ಮತ್ತೆ -1 -2 -3 +0 ಟೋಟಲ್ ಮಾಡಿದ್ರೆ ಸಿಗ್ಮಾ x 0 ಆಗುತ್ತೆ. ದಿಸ್ ಶುಡ್ ಬಿ ಸ್ಯಾಟಿಸ್ಫೈಡ್ ಅಂಡ್ ಸೋ ಆನ್. ಈ ತರ ಕೊಡ್ತಾ ಹೋಗಬೇಕು. ಈಗ ನಾವು ಒಂದು ಪ್ರಾಬ್ಲಮ್ ನ ಮಾಡೋಣ. ಇಲ್ಲಸ್ಟ್ರೇಷನ್ 1. ದ ಫಾಲೋಯಿಂಗ್ ಆರ್ ದ ಫಿಗರ್ಸ್ ಆಫ್ ಪ್ರೊಡಕ್ಷನ್ ಇನ್ 1000 ಕ್ವಿಂಟಲ್ಸ್ ಆಫ್ ಎ ಶುಗರ್ ಫ್ಯಾಕ್ಟರಿ. ಒಂದು ಫ್ಯಾಕ್ಟರಿಯಲ್ಲಿ ಶುಗರ್ ಪ್ರೊಡಕ್ಷನ್ ಮಾಡೋದನ್ನ 1000 ಕ್ವಿಂಟಲ್ಸ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಪ್ರಾಬ್ಲಮ್ ಈ ತರ ಇದೆ. ಇಯರ್ಸ್ ಕೊಡ್ತಾನೆ 92, 94, 96, 98, 2000, 2002 and 2004. ಗೆ 2 ಇಯರ್ಸ್ ಒಂದೊಂದು ಪ್ರೊಡಕ್ಷನ್ ಕೊಡ್ತಾ ಬರ್ತಿದ್ರೆ 1000 ಕ್ವಿಂಟಲ್ಸ್ ಅಲ್ಲಿ ಅಂತ 77, 81, 88, 94, 94 again, 96, 2004 ಗೆ 98. ಈ ತರ ಕೇಳ್ಬೋದು. ಫಿಟ್ ಎ ಸ್ಟ್ರೈಟ್ ಲೈನ್ ಟ್ರೆಂಡ್ ಒಂದು ಪ್ರಶ್ನೆ. ಹಾಗೇನೆ ಗ್ರಾಫ್ ದ ಅಬ್ಸರ್ವ್ಡ್ ವ್ಯಾಲ್ಯೂಸ್ ಅಂಡ್ ಟ್ರೆಂಡ್ ವ್ಯಾಲ್ಯೂಸ್. ಟ್ರೆಂಡ್ ವ್ಯಾಲ್ಯೂಸ್ ಮತ್ತೆ ಅಬ್ಸರ್ವ್ಡ್ ವ್ಯಾಲ್ಯೂಸ್ ಅನ್ನ ಗ್ರಾಫ್ ಅಲ್ಲಿ ಹಾಕಿ ಅಂದ್ರೆ ವೈ ಅಂಡ್ ವೈ ಸಿನ. ದೆನ್ ಎಸ್ಟಿಮೇಟ್ ದ ಪ್ರೊಡಕ್ಷನ್ ಇನ್ ದ ಇಯರ್ 2006. ನೋಡಿ 2004 ಗೆ ಕೊಟ್ಟಿದ್ರು, ಈಗ 2006 ಗೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಸೊಲ್ಯೂಷನ್ ಮಾಡ್ತಾ ಬರೋಣ. ಫಸ್ಟ್ ಕಂಪ್ಯೂಟೇಷನ್ ಆಫ್ ಟ್ರೆಂಡ್ ವ್ಯಾಲ್ಯೂಸ್ ಬೈ ದ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ಸ್ ಬರ್ಕೊಳ್ಳಿ. ಈಗ ಟೇಬಲ್ ನ ತಗೋಣ. ಫಸ್ಟ್ ಕೊಟ್ಟಿರ್ತಕ್ಕಂಥ ವರ್ಷಗಳನ್ನ ಹಾಗೆಯೇ ತಗೊಳ್ತೀನಿ ನಾನು. 92, 94, 96, 98, 2000, 2002, 2004. So, ಇವೆಲ್ಲ ಸೇರಿ ಎಷ್ಟು ವರ್ಷಗಳಿಗಿದೆ? ಲುಕ್ ಇನ್ ಟು ದಿಸ್. 1, 2, 3, 4, 5, 6, 7 ವರ್ಷ. ನೌ ಎನ್ ಇಸ್ ಈಕ್ವಲ್ ಟು 7 ಅಂತ ತಗೊಳ್ತೀನಿ. ದೆನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾ ಅಲ್ಲಿ ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರು, ಪ್ರೊಡಕ್ಷನ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರು. ಅದನ್ನ ಐ ಕ್ಯಾನ್ ಟೇಕ್ ಇಟ್ ಆಸ್ ವೈ. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದನ್ನ ಹಾಗೆಯೇ ತಗೊಳ್ತಾ ಬರ್ತೀನಿ, ಹಾಗಾಗಿ ತಗೊಳ್ತೀನಿ. ನೌ ಐ ಕ್ಯಾನ್ ಟೋಟಲ್ ಅಪ್ ಆಲ್ ದೀಸ್ ಥಿಂಗ್ಸ್. ಇದನ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ವೈ ಅಂತ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಸಿಗ್ಮಾ ವೈ 628. ಇಷ್ಟನ್ನು ಟೋಟಲ್ ಮಾಡಿದ್ರೆ 628 ಬಂತು. ಈಗ ನಾವು ಎಕ್ಸ್ ವ್ಯಾಲ್ಯೂನ ಕೊಡಬೇಕು. ಎಕ್ಸ್ ನಾನು ಹೇಳಿದೆ ಯಾವಾಗಲೇ ಎಕ್ಸ್ ಅನ್ನ ನಾವೇ ಕೊಡಬೇಕು. ನೌ ವಾಟ್ ಈಸ್ ದ ಮಿಡ್ಲ್ ಆಫ್ ದ ಇಯರ್? ಈ ಎಲ್ಲ ವರ್ಷಗಳಲ್ಲಿ ಮಿಡ್ಲ್ ಆಫ್ ದ ಇಯರ್ ಮಧ್ಯದ ವರ್ಷದ ಯಾವುದು? 1998. ಇದಕ್ಕೆ ಸರಿಯಾಗಿ ಅವೇನ್ ಮಾಡೋಣ, 0 ಕೊಡೋಣ. ಹೇಳಿದೆ ನಾನು ಇದು ಬೆಸ ಸಂಖ್ಯೆ ಇದೆ ವರ್ಷಗಳು. ಕೊಟ್ಟಿರ್ತಕ್ಕಂಥದ್ದು 7 ವರ್ಷ ಅಂದ್ರೆ ಮಧ್ಯದ ವರ್ಷ 0 ಕೊಡಿ, ಮೇಲೆ -1 -2 -3 ಅಂತ ಕೊಡ್ತೀವಿ, ಕೆಳಗಡೆ +1 +2 +3 ಅಂತ ಕೊಡಿ. ಈಗ ಇದನ್ನ ಟೋಟಲ್ ಮಾಡೋದು ಏನ್ ಬರುತ್ತೆ? 0 ಬರುತ್ತೆ. ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು 0 ಆಗಬೇಕು. ಈಗ ನೆಕ್ಸ್ಟ್ ಕಾಲಮ್ ಅಲ್ಲಿ ನಾವು
ಎಕ್ಸ್ ಸ್ಕ್ವೇರ್ ಮಾಡಬೇಕು. ಮಾಡ್ತಾ ಹೋಗೋಣ. ಎಕ್ಸ್ ಸ್ಕ್ವೇರು ಮೊದಲನೇದು ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಬಿಕಮ್ಸ್ ಪ್ಲಸ್ ನೈನ್, ಮೈನಸ್ ಟೂ ಇಂಟು ಮೈನಸ್ ಟೂ ಬಿಕಮ್ಸ್ ಪ್ಲಸ್ ಫೋರ್, ಮೈನಸ್ ಒನ್ ಇಂಟು ಒನ್ ಒನ್, ಜೀರೋ ಇಂಟು ಜೀರೋ ಜೀರೋ, ಒನ್ ಇಂಟು ಒನ್ ಒನ್, ಟೂ ಇಂಟು ಟೂ ಫೋರ್, ಆ್ಯಂಡ್ ತ್ರೀ ಇಂಟು ತ್ರೀ ಇಟ್ ಈಸ್ ನೈನ್. ಈಗ ಇದನ್ನು ಟೋಟಲ್ ಮಾಡಬೇಕು ನಾವು. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಬರುತ್ತೆ. ವಾಟ್ ಈಸ್ ದ ಟೋಟಲ್? ಇಟ್ ಈಸ್ ಟ್ವೆಂಟಿ ಏಟ್. ಈಗ ಎಕ್ಸ್ ಇಂಟು ವೈ ಕಾಲಮ್ನ ಮಾಡ್ಕೋಬೇಕು ನಾವು. ನೋಡಿ, ಇವೆರಡು ಕಾಲಮ್ಸ್ ಇವೆ. ಇವೆರಡು ಕಾಲಮ್ಸನ್ನು ನಾವು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಕ್ಸ್ ಇಂಟು ವೈ ಕಾಲಮ್ ಬರುತ್ತೆ. ನಾವು ದ ಫಸ್ಟ್ ಒನ್ ಈಸ್ ಸೆವೆಂಟಿ ಸೆವೆನ್ ಇಂಟು ಮೈನಸ್ ತ್ರೀ, ಇಟ್ ಬಿಕಮ್ಸ್ ಮೈನಸ್ ಟೂ ತರ್ಟಿ ಒನ್. ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಏಯ್ಟಿ ಒನ್ ಇಂಟು ಮೈನಸ್ ಟೂ, ದ ಆನ್ಸರ್ ಈಸ್ ಮೈನಸ್ ಸಿಕ್ಸ್ಟಿ ಟೂ. ಒನ್ ಪ್ಲಸ್ ಒನ್ ಮೈನಸ್ ಇದೆ, ಮೈನಸ್ ಬರುತ್ತೆ ಮಲ್ಟಿಪ್ಲೈ ಮಾಡಿದಾಗ. ಅಗೇನ್ ಏಯ್ಟಿ ಏಯ್ಟ್ ಇಂಟು ಮೈನಸ್ ಒನ್, ಇಟ್ ಬಿಕಮ್ಸ್ ಮೈನಸ್ ಏಯ್ಟಿ ಏಯ್ಟ್. ನೆಕ್ಸ್ಟು ನೈಂಟಿ ಫೋರ್ ಇಂಟು ಝೀರೋ, ಇಟ್ ಈಸ್ ಝೀರೋ. ನೆಕ್ಸ್ಟ್ ಅಗೇನ್ ನೈಂಟಿ ಫೋರ್ ಇಂಟು ಒನ್, ನೈಂಟಿ ಫೋರ್ ಬರುತ್ತೆ. ನೈಂಟಿ ಸಿಕ್ಸ್ ಇಂಟು ಟೂ, ಇಟ್ ಬಿಕಮ್ಸ್ ಒನ್ ನೈಂಟಿ ಟೂ. ಆ್ಯಂಡ್ ಫೈನಲಿ ನೈಂಟಿ ಏಯ್ಟ್ ಇಂಟು ತ್ರೀ, ಇಟ್ ಬಿಕಮ್ಸ್ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್. ಈಗ ಇಷ್ಟನ್ನು ಟೋಟಲ್ ಮಾಡಬೇಕು ನಾವು. ಟೋಟಲ್ ಮಾಡಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ವಿ ಹ್ಯಾವ್ ಟು ಟೋಟಲ್ ಅಪ್ ಆಲ್ ದ ಮೈನಸ್ ಫಿಗರ್ಸ್ ಆ್ಯಂಡ್ ವಿ ಹ್ಯಾವ್ ಟೋಟಲ್ ಅಪ್ ಆಲ್ ದ ಪ್ಲಸ್ ಫಿಗರ್ಸ್. ಯಾವುದು ಜಾಸ್ತಿ ಬರುತ್ತೆ ಅದರಲ್ಲಿ ಕಡಿಮೆ ಇರತಕ್ಕಂಥ ಬ್ಯಾಲೆನ್ಸ್ನ ಮೈನಸ್ ಮಾಡಿ ಫೈನಲ್ ಬ್ಯಾಲೆನ್ಸ್, ಇಟ್ ಈಸ್ ಕಾಲ್ಡ್ ಸಿಗ್ಮಾ ಎಕ್ಸ್ ವೈ. ಪ್ಲಸ್ ಫಿಗರ್ಸ್ ಜಾಸ್ತಿ ಇದೆ ಅದರಲ್ಲಿ ಮೈನಸ್ ಫಿಗರ್ಸನ್ನು ಮೈನಸ್ ಮಾಡಿದ್ರೆ ನೈಂಟಿ ನೈನ್ ಉಳ್ಕೊಳ್ತು. ನಾವು ಇಟ್ ಈಸ್ ಕಾಲ್ಡ್ ಸಿಗ್ಮಾ ಎಕ್ಸ್ ವೈ. ಬಂತಲ್ವಾ? ಲಾಸ್ಟ್ ಕಾಲಮಲ್ಲಿ ವೈ ಸಿ ಬರುತ್ತೆ. ಅಂದರೆ ವೈಗೆ ನಾವು ಪ್ಯಾರಲಲ್ ಆಗಿ ವೈ ಸಿ ಟ್ರೆಂಡ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಥರ ಬರುತ್ತೆ. ಇದು ಹೇಗೆ ಬರುತ್ತೆ? ಆಲ್ವೇಸ್ ಸಿಗ್ಮಾ ವೈ ಶುಡ್ ಬಿ ಈಕ್ವಲ್ ಟು ಸಿಗ್ಮಾ ವೈ ಸಿ ಸಿಕ್ಸ್ ಟ್ವೆಂಟಿ ಏಟೇ ಬರುತ್ತೆ. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ ದ ಈಕ್ವೇಷನ್. ಅದನ್ನ ತೋರಿಸ್ತೀನಿ ನೋಡಿ. ವಿ ಹ್ಯಾವ್, ನಮ್ಮ ಹತ್ರ ಒಂದು ಈಕ್ವೇಷನ್ ಇದೆ. ಏನದು? ವೈ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಹೇಗೆ? ಎ ಇಸ್ ಈಕ್ವಲ್ ಟು ಸಿಗ್ಮಾ ವೈ ಬೈ ಎನ್. ಸಿಗ್ಮಾ ವೈ ಎಷ್ಟಿದೆ? ಇಲ್ಲಿದೆ ನೋಡ್ರಿ, ಸಿಗ್ಮಾ ವೈ ನಾನು ತೋರಿಸ್ತಿದ್ದೀನಿ. ಸಿಕ್ಸ್ ಟ್ವೆಂಟಿ ಏಯ್ಟ್ ಇದೆ, ಡಿವೈಡೆಡ್ ಬೈ ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್ ಸೆವೆನ್, ದಟ್ ಈಸ್ ಇಯರ್ಸ್. ದ ಆನ್ಸರ್ ಈಸ್ ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು. ಹಾಗೆಯೇ ಬಿ ವ್ಯಾಲ್ಯೂ ಬೇಕು. ವಾಟ್ ಈಸ್ ಬಿ ವ್ಯಾಲ್ಯೂ? ಬಿ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ವೈ ಬೈ ಸಿಗ್ಮಾ ಎಕ್ಸ್ ಸ್ಕ್ವೇರ್. ಸಿಗ್ಮಾ ಎಕ್ಸ್ ವೈಲಿ ನೈಂಟಿ ನೈನ್ ಇದೆ, ತಗೊಳ್ಳಿ ನೈಂಟಿ ನೈನು. ಸಿಗ್ಮಾ ಎಕ್ಸ್ ಸ್ಕ್ವೇರ್ ಎಷ್ಟಿದೆ? ಸಿಗ್ಮಾ ಎಕ್ಸ್ ಸ್ಕ್ವೇರ್ ಟ್ವೆಂಟಿ ಏಯ್ಟ್ ಇದೆ, ತಗೊಳ್ಳಿ. ನಾವು ಡಿವೈಡ್ ಮಾಡಿದ್ರೆ ದ ಆನ್ಸರ್ ಈಸ್ ತ್ರೀ ಪಾಯಿಂಟ್ ಫೈವ್ ತ್ರೀ ಫೈವ್ ಸೆವೆನ್ ಬಂತು. ಸೊ ಎ ವ್ಯಾಲ್ಯೂ ಬಂತು, ಬಿ ವ್ಯಾಲ್ಯೂ ಬಂತು. ಈ ಎಕ್ಸ್ ವ್ಯಾಲ್ಯೂಸ್ ಎಲ್ಲಿದೆ? ಸಿ, ದೀಸ್ ಆರ್ ದ ಎಕ್ಸ್ ವ್ಯಾಲ್ಯೂಸ್. ಇವು ಎಕ್ಸ್ ವ್ಯಾಲ್ಯೂಸ್ ನಾವು ಕೊಟ್ಟರು. ಸೊ ಈಗ ಪ್ರತಿಯೊಂದು ವರ್ಷಕ್ಕೂ ಟ್ರೆಂಡ್ ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಲೇಟೆಸ್ಟ್ ಲುಕ್ ಇನ್ ಟು ದ ಪ್ರಾಬ್ಲಮ್. ಮೊದಲನೇದು ಈಕ್ವೇಷನ್ ತಗೋಣ. ವಾಟ್ ಈಸ್ ಅವರ್ ಈಕ್ವೇಷನ್? ಈಕ್ವೇಷನ್ ವಿಲ್ ಬಿ, ಈಕ್ವೇಷನ್ ಏನಿದೆ? ವೈ ಸಿ ಈಸ್ ಈಕ್ವಲ್ ಟು ಎ. ಎ ವ್ಯಾಲ್ಯೂ ಅಂತ ತಗೊಂಡಿದ್ದೀವಿ ಇಲ್ಲಿ ನೋಡಿ, ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ತಗೊಂಡೆ. ಪ್ಲಸ್ ಬಿ ವ್ಯಾಲ್ಯೂ ಏನು ಬಂತು? ತ್ರೀ ಪಾಯಿಂಟ್ ಫೈವ್ ತ್ರೀ ಫೈವ್ ಸೆವೆನ್ ತಗೊಳ್ಳಿ. ಇಂಟು ಎಕ್ಸ್, ಎಕ್ಸ್ ಹಾಗೇ ತಗೋಬೇಕು ನಾವು. ನಾವು ಕಂಪ್ಯೂಟೇಷನ್ ಆಫ್ ಟ್ರೆಂಡ್ ವ್ಯಾಲ್ಯೂಸ್. ಮೊದಲನೇದು ಫಾರ್ ದ ಇಯರ್ ನೈನ್ಟೀನ್ ನೈನ್ಟಿ ಟು. ನಮ್ಮ ಪ್ರಾಬ್ಲಮಲ್ಲಿ ನೈನ್ಟೀನ್ ನೈನ್ಟಿ ಟು ಮೊದಲನೇ ವರ್ಷ ಇದೆ, ಅದಕ್ಕೆ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? ಮೈನಸ್ ತ್ರೀ ಇದೆ. ನಾವು ಟೇಕ್ ದಿಸ್, ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ತ್ರೀ. ನಾವೀಗ ಆನ್ಸರ್ ಮಾಡೋಣ ನೋಡಿ. ಈ ಈಕ್ವೇಷನ್ ಅನ್ನು ಹಾಗೆಯೇ ತಗೊಳ್ಬೇಕು. ತಗೊಂಡ್ವಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಈಕ್ವೇಷನ್ಗೆ. ಫಸ್ಟ್ ವೈ ಸಿ ಈಸ್ ಈಕ್ವಲ್ ಟು ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ಹಾಗೆ ತಗೊಳ್ಳಿ, ಪ್ಲಸ್ ಹಾಗೆ ತಗೊಳ್ಳಿ, ತ್ರೀ ಪಾಯಿಂಟ್ ಫೈವ್ ತ್ರೀ ಫೈವ್ ಸೆವೆನ್ ತಗೊಳ್ಳಿ. ಈಗ ಎಕ್ಸ್ ವ್ಯಾಲ್ಯೂ ಮೈನಸ್ ತ್ರೀ ತಗೋಬೇಕು. ಸಿಂಪ್ಲಿಫೈ ಮಾಡೋಣ. ವೈ ಸಿ ಈಸ್ ಈಕ್ವಲ್ ಟು ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ಹಾಗೆ ಬರುತ್ತೆ. ಈ ಪ್ಲಸ್ ಬರಲ್ಲ, ಪ್ಲಸ್ ಇಲ್ಲಿದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಬಿಕಮ್ಸ್ ಮೈನಸ್ ತ್ರೀ ಪಾಯಿಂಟ್ ಫೈವ್ ತ್ರೀ ಫೈವ್ ಸೆವೆನ್ ಇಂಟು ತ್ರೀ ಮಾಡಿದ್ರೆ ಟೆನ್ ಪಾಯಿಂಟ್ ಸಿಕ್ಸ್ ಜೀರೋ ಸೆವೆನ್ ಒನ್ ಬರುತ್ತೆ. ನಾವು ದ ವೈ ಸಿ ಈಸ್ ಸೆವೆಂಟಿ ನೈನ್ ಪಾಯಿಂಟ್ ಒನ್ ಜೀರೋ ಸೆವೆನ್ ಒನ್. ನೋಡಿ, ಫಸ್ಟ್ ಇಯರಲ್ಲಿ ಬರೆದಿದ್ದೀನಿ ನಾನು. ಈಗ ಈ ವರ್ಷದ ಸೆಕೆಂಡ್ ಇಯರ್ ಹೇಗೆ ಬಂತು, ಹಾಗೇನೆ ಪ್ರತಿ ವರ್ಷಕ್ಕೂ ಮಾಡ್ತಾ ಹೋಗೋಣ. ಫಾರ್ ದ ಇಯರ್ ನೈನ್ಟೀನ್ ನೈನ್ಟಿ ಫೋರ್, ಇಫ್ ಎಕ್ಸ್ ಈಸ್ ಈಕ್ವಲ್ ಎಷ್ಟು ತಗೋಬೇಕು? ಮೊದಲನೇ ವರ್ಷ ಮೈನಸ್ ತ್ರೀ ತಗೊಂಡ್ರೆ ಮೈನಸ್ ಟೂ ತಗೊಂಡಿದ್ದೀವಿ. ಈಕ್ವೇಷನ್ನ ಕಾಪಿ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ಪ್ಲಸ್ ತ್ರೀ ಪಾಯಿಂಟ್ ಫೈವ್ ತ್ರೀ ಫೈವ್ ಸೆವೆನ್ ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ತೊಗೊಂಡಿದ್ದೀವಿ ನೋಡಿ, ಮೈನಸ್ ಟೂ. ಮೈನಸ್ ಟೂ ತಗೊಳ್ಳಿ, ಸಿಂಪ್ಲಿಫೈ ಮಾಡೋಣ. ಏಯ್ಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಫೋರ್ ಟು ಹಾಗೆ ಬರುತ್ತೆ. ಇಲ್ಲಿ ಪ್ಲಸ್ ಇದೆ ಮತ್ತು ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ತ್ರೀ ಪಾಯಿಂಟ್ ಫೈವ್ ತ್ರೀ ಫೈವ್ ಸೆವೆನ್ ಇಂಟು ಟೂ, ಇಟ್ ಬಿಕಮ್ಸ್ ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಒನ್ ಫೋರ್. ನಾವು ದ ಆನ್ಸರ್ ಈಸ್ ಏಯ್ಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್.
7.0714 ಅಲ್ಲಿ 7.0714 ಮೈನಸ್ ಮಾಡಿದ್ರೆ ಈ ಆನ್ಸರ್ ಬಂತು. ಸೊ ದಿಸ್ ಈಸ್ ಫಾರ್ ದ ಇಯರ್ 1994. ನೋಡಿ 1994 ಹತ್ರ ಬರ್ತಿದ್ದೀವಿ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಇಯರ್ ನೋಡೋಣ. ಫಾರ್ ದ ಇಯರ್ 1996, ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ತಗೋಬೇಕು, ಮೈನಸ್ 1 ತಗೋಬೇಕು. ದೆನ್ ವೈ ಸಿ ಈಸ್ ಈಕ್ವಲ್ ಟು 89.7142 ಪ್ಲಸ್ 3.5357 ಎಕ್ಸ್. ಇದು ಈಕ್ವೇಶನ್ ನಾವು ಮಾಡ್ಕೊಂಡಿರೋದು, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. 89.7142 ಹಂಗೆ ಬರೀರಿ, ಪ್ಲಸ್ 3.5357 ಬರೀರಿ, ಎಕ್ಸ್ ವ್ಯಾಲ್ಯೂ ಎಷ್ಟು ಇಂಟು ಮೈನಸ್ 1. ಸಿಂಪ್ಲಿಫೈ ಮಾಡಿದ್ರೆ ವೈ ಸಿ ಈಸ್ ಈಕ್ವಲ್ ಟು 89.7142 ಹಾಗೆ ಬರುತ್ತೆ. ಈಗ ಈ ಪ್ಲಸ್ ಇಂಟು ಈ ಇರ್ತಕ್ಕಂಥ ಮೈನಸ್ ಏನಾಯ್ತು, ಮೈನಸ್ ಬಂತು. 3.5357 ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಬರುತ್ತೆ. ನಾವು ಈ 89.7142 ಅಲ್ಲಿ 3.5357 ಮೈನಸ್ ಮಾಡಿ ವೈ ಸಿ ಈಸ್ ಈಕ್ವಲ್ ಟು 86.1785 ಬಂತು. ನೆಕ್ಸ್ಟ್ ಇಯರ್ 1998, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 0, ಹೇಗೆ ಬಂತಿಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0 ಕೊಟ್ಟಿದೀವಿ ನೋಡಿ ನಾವು. ದಿಸ್ ಈಸ್ ಎ ಎಕ್ಸ್ ವ್ಯಾಲ್ಯೂ. ಓಕೆ, ದೆನ್ ಅಗೈನ್ ಈಕ್ವೇಶನ್ ತಗೊಳ್ಳಿ, 89.7142 ಪ್ಲಸ್ 3.5357 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು 0. ಸೊ ಈಗ ವೈ ಸಿ ಈಸ್ ಈಕ್ವಲ್ ಟು 89.7142 ಬಂತು, ಪ್ಲಸ್ 3.5357 ಇಂಟು 0 ಅಂದ್ರೆ 0 ಬರುತ್ತೆ. ಸೊ ಫೈನಲ್ ಆನ್ಸರ್ ಈಸ್ 89.7142. ನೆಕ್ಸ್ಟ್ ಇಯರ್ಗೆ ಫಾರ್ ದ ಇಯರ್ 2000, ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ತಗೋಬೇಕೀಗ, 0 ಆದ್ಮೇಲೆ ಪ್ಲಸ್ 1 ತಗೋಬೇಕು. ನಾವು ವೈ ಸಿ ಈಸ್ ಈಕ್ವಲ್ ಟು ಈಕ್ವೇಶನ್ ತಗೊಳ್ಳಿ, ದೆನ್ ವೈ ಸಿ ಈಸ್ ಈಕ್ವಲ್ ಟು 89.7142 ಪ್ಲಸ್ 3.5357 ಇಂಟು 1. ಸೊ 89.7142 ಬಂತು, ಪ್ಲಸ್ ಇಲ್ಲಿದೆ, ಅಗೈನ್ ಇಲ್ಲಿ ಪ್ಲಸ್ ಇದೆ, ಈಗ ಪ್ಲಸ್ ಬರುತ್ತೆ. 3.5357 ಬಂತು, ಎರಡು ಆ್ಯಡ್ ಮಾಡಿ ಅಂತ ಹೇಳ್ತಿದ್ದೀವಿ ಈಕ್ವೇಶನ್ ನೋಡಿ, ಎರಡು ಆ್ಯಡ್ ಮಾಡಿದ್ರೆ 93.2499 ಬಂತು. ನೆಕ್ಸ್ಟ್ ಇಯರ್ ಫಾರ್ ದ ಇಯರ್ 2002, ಇಫ್ ಎಕ್ಸ್ ಈಸ್ ಈಕ್ವಲ್ ಟು 2, ಹೆಂಗೆ ಬಂತು, ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ನಾವು ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಮಧ್ಯದ ವರ್ಷಕ್ಕೆ 0, ಮೇಲೆ ಮೈನಸ್ 1, ಮೈನಸ್ 2, ಮೈನಸ್ 3 ಕೊಟ್ವಿ, ಕೆಳಗಡೆ ಪ್ಲಸ್ 1, ಪ್ಲಸ್ 2, ಪ್ಲಸ್ 3 ಕೊಟ್ವಿ. ಈಗ 2000 1 ಅಂತ ತಗೊಂಡ್ವಿ, 2002 2 ತಗೋಬೇಕು. ದೆನ್ ಈಕ್ವೇಶನ್ ತಗೊಳ್ಳಿ, ವೈ ಸಿ ಈಸ್ ಈಕ್ವಲ್ ಟು 89.7142 ಪ್ಲಸ್ 3.5357 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು ಇಂಟು 2. ಈಗ 89.7142 ಹಾಗೆ ಇದೆ, ಇಲ್ಲಿ ಪ್ಲಸ್ ಇದೆ, ಇವು 2 ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. 3.5357 ಇಂಟು 2 ಮಲ್ಟಿಪ್ಲೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್ 7.0714. ಈಗೇನು ಹೇಳ್ತಿದೆ, ಇವೆರಡನ್ನು ಆ್ಯಡ್ ಮಾಡಿ ಅಂತ ಹೇಳ್ತಿದೆ. ನಾವು ದ ಆನ್ಸರ್ ಈಸ್ 96.7856 ಬಂತು. ನಾವು ಫಾರ್ ದ ಇಯರ್ 2004, ಇಫ್ ಎಕ್ಸ್ ಈಸ್ ಈಕ್ವಲ್ ಎಷ್ಟು ತಗೋಬೇಕು, 3 ತಗೋಬೇಕು. ಈಕ್ವೇಶನ್ ತಗೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡೋ ವ್ಯಾಲ್ಯೂಸನ್ನು, 3.5357 ಆಗಿರಲಿ, ಎಕ್ಸ್ ವ್ಯಾಲ್ಯೂ ಎಷ್ಟು ತಗೋಬೇಕೀಗ, ಇಂಟು 3. ಈಗ 89.7142 ಹಾಗೆ ಇದೆ, ಇಲ್ಲಿ ಪ್ಲಸ್ ಇದೆ, ಮತ್ತೆ 3 ಪ್ಲಸ್ ಇದೆ, ಎರಡು ನಮ್ಮ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರುತ್ತೆ. 3.5357 ಇಂಟು 3 10.6071, ಎರಡನ್ನು ಆ್ಯಡ್ ಮಾಡಿ ಅಂತ ಹೇಳ್ತಿದೆ ಈಕ್ವೇಶನ್ನು. ನಾವು ದ ಆನ್ಸರ್ ಈಸ್ 100.3213 ವೈ ಸಿ ಬಂತು. ಸೊ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಎಲ್ಲೋ ಕಲರ್ ಎಲ್ಲೋ ವ್ಯಾಲ್ಯೂಸ್ ಎಲ್ಲ ಕೂಡ ನಾನವಾಗಲೇ ಇಲ್ಲಿ ಕಾಲಮಲ್ಲಿ ಬರೆದಿದ್ದೆ, ಟ್ರೆಂಡ್ ವ್ಯಾಲ್ಯೂಸ್ ಅಲ್ಲಿ ಬರೆದಿದ್ದೆ. ಇದೆಲ್ಲ ಟೋಟಲ್ ಮಾಡಿದ್ರೆ ವೈ ಎಷ್ಟಿರುತ್ತೋ ವೈ ಸಿ ಕೂಡ ಅಷ್ಟೇ ಬರುತ್ತೆ. ಸ್ವಲ್ಪ ಫ್ರ್ಯಾಕ್ಷನ್ ಡಿಫ್ರೆನ್ಸ್ ಬರಬಹುದು, ಡೋಂಟ್ ವರಿ. ಈಗ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಮಾತ್ರ ಆಯ್ತು, ಇನ್ನೊಂದು ಕ್ವಶನ್ಗೆ ಆನ್ಸರ್ ಮಾಡೋದು. ಗ್ರಾಫ್ ಮಾಡಿ ಅಂತ ಹೇಳ್ತಾರೆ. ಗ್ರಾಫ್ ಮಾಡಬೇಕಾದ್ರೆ ಏನು ಮಾಡಬೇಕು ನೋಡಿ, ಇಲ್ಲಿ ಈ ಕೆಳಗಡೆ ಎಕ್ಸ್ ಆಕ್ಸಿಸ್ ಅಂತ ಬರೀತೀವಿ, ಇಲ್ಲಿಂದ ಓ ಎಕ್ಸ್ ಆಕ್ಸಿಸ್, ಇಲ್ಲಿಂದ ಓ ವೈ ಆಕ್ಸಿಸ್. ನಮ್ಮ ಹತ್ರ ಇರತಕ್ಕಂಥ ವ್ಯಾಲ್ಯೂಸನ್ನು ನೋಡ್ಕೋಬೇಕು ನಾವು. ನಾವು ಗ್ರಾಫ್ನ ತಗೋಬೇಕಾದ್ರೆ ಟೇಬಲಲ್ಲಿ ಇರತಕ್ಕಂಥ ವೈ ವ್ಯಾಲ್ಯೂಸಲ್ಲಿ 77 to 98 ಇದೆ, ವೈ ಸಿಯಲ್ಲಿ 79.100.3212 ಇದೆ. ಎಲ್ಲ ವ್ಯಾಲ್ಯೂಸ್ ಕವರ್ ಆಗುತ್ತಲ್ಲ, ನಾವೇನು ಮಾಡಬೇಕು, ಸ್ಕೇಲನ್ನ ತಗೋಬೇಕು. ಸ್ಕೇಲ್ ತಗೊಂಡಿದ್ದೀವಿ ನೋಡಿ, ಇಲ್ಲಿ ನಾನೇನು ಮಾಡಿದ್ದೀನಿ, ಇಲ್ಲಿ 0 ಇದೆ, ಇಲ್ಲಿ ಕೆಳಗಡೆ ಇಯರ್ಸ್ ತಗೊಂಡಿದ್ದೀನಿ ನೋಡಿ, ಕಾಣಿಸ್ತಿದೆ ಅನಿಸುತ್ತೆ. 92, 93, 94, 95, 96, 97 ಇಲ್ಲಿ ಒಂದೊಂದು ಸೆಂಟಿಮೀಟರ್ಗೆ. ಈ ಗ್ರಾಫ್ ಶೀಟ್ ನಿಮ್ಗೆ ಗೊತ್ತಿರುತ್ತೆ, ಈ ದೊಡ್ಡ ಗೆರೆಗಳು ಒಂದು ಗೆರೆಯಿಂದ ಮತ್ತೊಂದು ಗೆರೆಗೆ ಇಟ್ ಕಂಟೈನ್ಸ್ 1 centimeter. ಒಂದೊಂದು ಸೆಂಟಿಮೀಟರ್ಗೆ ಒಂದೊಂದು ವರ್ಷ ತಗೊಂಡಿದ್ದೀನಿ ನಾನು 2004 ಕವರ್ ಆಗೋ ಥರ. ನೆಕ್ಸ್ಟ್ ಇಲ್ಲಿ 0 ಇಂದ ಇಲ್ಲಿಂದ 75 ಶುರು ಮಾಡಿದ್ದೀನಿ, 77, 79, 81. ಯಾಕೆ ಹೇಳದೆ ನಾನು ಅವಾಗಲೇ, 77 to 100 ಕವರ್ ಆಗಬೇಕು ವ್ಯಾಲ್ಯೂಸು. ಈಗ ಫಸ್ಟು ವೈ ವ್ಯಾಲ್ಯೂಸ್ನೆಲ್ಲ ತಗೊಳ್ಳಿ, ಅಲ್ಲಿ ಮಾರ್ಕ್ ಮಾಡಿ. ಸೊ 1 ಪಾಯಿಂಟಿಂದ ಮತ್ತೊಂದು ಪಾಯಿಂಟ್ಗೆ ಅಡ್ ಜಾಯಿನ್ ಮಾಡಿ, ನಾವು ಯು ವಿಲ್ ಗೆಟ್ ಆ್ಯಕ್ಚುಯಲ್ ಲೈನ್ ಬರುತ್ತೆ. 77, 92 to 77, 94 to 81, 96 to 88 ತಗೊಂಡು ನೋಡಿ, 92 to 77,
94 ಸೊ ಈ ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ 96 ಇಲ್ಲಿ ಸರಿಯಾಗಿ ಬಂದಿದೆ. ಒಂದ್ ಪಾಯಿಂಟ್ ಟು ಪಾಯಿಂಟ್ ಜಾಯಿನ್ ಮಾಡ್ತಾ ಬಂದೆ. ದಿಸ್ ಇಸ್ ಕಾಲ್ಡ್ ಆಕ್ಚುಯಲ್ ವ್ಯಾಲ್ಯೂಸ್. ನೆಕ್ಸ್ಟ್ ಟ್ರೆಂಡ್ ವ್ಯಾಲ್ಯೂಸ್ ಅಂದ್ರೆ ಯಾವ್ದು? ವೈ ಸಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ನೋಡಿ, ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟ್ರೆಂಡ್ ವ್ಯಾಲ್ಯೂಸ್ ಅಂತ ಕರಿತೀವಿ 92 ಏನ್ ಮಾಡಬೇಕು? 79.10. ಈ 10 ಸಿಗುತ್ತೆ ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಸೊ ನಾವು ರೌಂಡ್ ಆಫ್ ಮಾಡ್ಕೊಂಡು 79 ತಗೊಳ್ಳಿ. ಬನ್ನಿ ಇಲ್ಲಿ ನೋಡಿ, 79 ಹತ್ರ ಬಂದಿದ್ದೀನಿ ನಾನು. 75, 77, 79 ಅಂದ್ರೆ ಇಲ್ಲಿ 1 ಸೆಂಟಿಮೀಟರ್ಗೆ 2 ವರ್ಷಗಳು ತಗೊಂಡಿದ್ದೀನಿ. ಇಲ್ಲಿ 77 ಆದ್ರೆ ಸ್ಮಾಲ್ ಬಾಕ್ಸ್ ಇಲ್ಲಿ ಬರುತ್ತೆ, ಲೈನ್ ಇಲ್ಲಿ ಸರಿಯಾಗಿ 78, ಇಲ್ಲಿ 79 ಬಂತು. ಹಾಗೆ 94 ವ್ಯಾಲ್ಯೂ ಇದೆ. ಹಾಗೆ ಒಂದೊಂದೇ ಪಾಯಿಂಟ್ ಜಾಯಿನ್ ಮಾಡ್ತಾ ಬಂದು ದಿಸ್ ಈಸ್ ಕಾಲ್ಡ್ ಟ್ರೆಂಡ್ ವ್ಯಾಲ್ಯೂಸ್ ಅಂತ. ಸೊ ಈಗ 2006 ಎಸ್ಟಿಮೇಷನ್ ಮಾಡಬೇಕಾದ್ರೆ ಲುಕ್ ಹಿಯರ್, ಪ್ರಾಬ್ಲಮ್ ಅಲ್ಲಿ ಕೇಳಿದ್ರು ಎಸ್ಟಿಮೇಟ್ ದ ಪ್ರೊಡಕ್ಷನ್ ಫಾರ್ ದ ಇಯರ್ 2006 ಅಂತ ಕೇಳಿದ್ರು. 2006 ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನೋಡಿ, ಟೇಬಲ್ ನೋಡಿ. 2002 2 ವ್ಯಾಲ್ಯೂ ಕೊಟ್ಟಿದ್ವಿ, 2004 3 ಕೊಟ್ಟಿದ್ವಿ, ನೆಕ್ಸ್ಟ್ 2006 ಏನ್ ಕೊಡಬೇಕು? ಎಕ್ಸ್ ವ್ಯಾಲ್ಯೂ 4 ಬರುತ್ತೆ. ಎಸ್ಟಿಮೇಷನ್ ಆಫ್ ಪ್ರೊಡಕ್ಷನ್ ಫಾರ್ ದ ಇಯರ್ 2006 YC ಇಸ್ ಈಕ್ವಲ್ ಟು 89.7142 ಪ್ಲಸ್ 3.5357 ಇದು ಈಕ್ವೇಶನ್ ಇನ್ ಟು ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ತಗೋಬೇಕು ಈಗ? 4 ತಗೋಬೇಕು. ಸಿಂಪ್ಲಿಫೈ ಮಾಡೋಣ, 89.7142 ಹಾಗೆ ತಗೊಳ್ಳಿ, ಪ್ಲಸ್ ಇಲ್ಲಿದೆ, ಇಲ್ಲಿ ಪ್ಲಸ್ 4 ಇದೆ, ಮಲ್ಟಿಪ್ಲೈ ಮಾಡಿ ಪ್ಲಸ್ ಬರುತ್ತೆ 14.1428. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ 2006 ನಮಗೆ 103.857 ಬಂತು. 103.857,000 quintals ಅಂತ ಬರೀವಿ. ಈ ರೀತಿ 14 ಮಾರ್ಕ್ಸ್ ಪ್ರಾಬ್ಲಮ್ ಕೊಡ್ತಾರೆ, ಒಂದು ಕ್ಯಾಲ್ಕುಲೇಟ್ ಮಾಡೋದನ್ನ ಕಲ್ತ್ಕೋಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್.